ಮೇ 29ರಂದು ಕನ್ಯಾನದ ಶ್ರೀ ಶನೀಶ್ವರ ಮತ್ತು ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ರಥಾರೋಹಣವು ಜಯರಾಮ ಬಾಡಬೆಟ್ಟು ಇವರ ನೇತೃತ್ವದಲ್ಲಿ ನಡೆಯಿತು. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತರಿದ್ದ ಕೇಮಾರು ಸಾಂದೀಪನಿ ಸಾಧನಾಶ್ರಮ ಮಠದ ಶ್ರೀ 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 ಈಶ ವಿಠಲದಾಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಈ ವಿಜ್ಞಾನದಲ್ಲಿ ಆಗುವ ಇಂಟರ್ನೆಟ್ ಮೊಬೈಲ್ನಲ್ಲಿ ಆಗುವಂತಹ ಅವಾಂತರಗಳನ್ನು ನಾವು ಹೇಳುವಂತಹ ಕೆಲಸವನ್ನು ಮಾಡಬೇಕು. ಆಧ್ಯಾತ್ಮ ಅಂದ್ರೆ ಕೇವಲ ನಾವು ಭಕ್ತಿ ಭಜನೆ ಮಾತ್ರ ಮಾಡಿ ಕೂತ್ಕೊಳ್ಳುವುದಲ್ಲ, ಬದುಕು ಬಾರಿ ಮುಖ್ಯ. ಎಲ್ಲಕ್ಕಿಂತ ದೊಡ್ಡದು ಬದುಕು. ಬದುಕು ನಾವು ಬದುಕಬೇಕು. ಆ ಬದುಕು ಅನಿವಾರ್ಯ, ನಾವು ಬದುಕಬೇಕು. ಅಂತದ ಒಂದು ಕೆಲಸವನ್ನು ನಮ್ಮ ಮಕ್ಕಳಿಗೆ ಮಾಡಿಕೊಡಿ, ಸ್ವಲ್ಪ ಸೇವೆ ಮಾಡುವಂತ ಕೆಲಸ ಮಾಡಿ. ನಾನು ನಮ್ಮ ಜಯರಾಮ ಹತ್ರ ಇದೇ ಹೇಳುವಂತದ್ದು, ನಾನು ಯಾವತ್ತು ಹೇಳಿದ್ದೆ ನೋಡಿ, ನೀವು ಖಾಲಿ ಭಕ್ತಿ ಭಜನೆ ಮಾತ್ರ ಅಲ್ಲ, ಸ್ವಲ್ಪ ನಾವು ನೋಡಿ, ಸ್ವಾಮಿ ವಿವೇಕಾನಂದರ ಒಂದು ಮಾತು ಹೇಳಿದ್ದಾರೆ, ಸರ್ವಿಸ್ ಟು ಹ್ಯುಮ್ಯಾನಿಟಿ ಇಸ್ ದ ಹೈಟೆಸ್ಟ್ ಫಾರ್ಮ್ ಆಫ್ ವರ್ಶಿಪ್ ಅಂತ. ನಾವು ದೇವರಿಗೆ ಬಡವನಿಗೆ ಕೊಡುವಂತ ಏನು ಸೇವೆ ಇದೆ ನೋಡಿ, ಅದು ದೇವರಿಗೆ ಕೊಡುವಂತ ಸೇವೆ. ನಾವು ಇವತ್ತು ನೋಡಿ ಎಷ್ಟೋ ಕಾರ್ಯಕ್ರಮಗಳಲ್ಲಿ ದುಂದು ವೆಚ್ಚ ಮಾಡ್ತೇವೆ. ಮನೆಯಲ್ಲಿ ನಾವು ಮದುವೆ ಸಮಾರಂಭಗಳಲ್ಲಿ ಬೇಕಾದಷ್ಟು ಸಮಯಗಳು ಎಷ್ಟು ಕಡೆಯಲ್ಲಿ ನಾವು ಆಹಾರವನ್ನು ನಾವು ದುರುಪಯೋಗ ಪಡಿಸ್ತೇವೆ. ಅದನ್ನೆಲ್ಲ ಸ್ವಲ್ಪ ದುಂಜಿವತ್ತನ್ನು ಕಮ್ಮಿ ಮಾಡಬೇಕು. ನನಗೊಂದು ಮಾತು ನೆನಪಾಗ್ತದೆ, ಔರಂಗಾಬಾದ್ ಅಲ್ಲಿ ಒಬ್ರು ದೊಡ್ಡ ಕೋಟ್ಯಾಧಿಪತಿ ಇದ್ರು, ಅಜಯ್ ಮುನೋಟ್ ಅಂತ. ಗುರುಪುರ ವಜ್ರದೇಹಿ ಮಠಾಧೀಶರಾದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಿದರು. ಸ್ವಾಮಿಯನ್ನ ಯಾಕೆ ಪ್ರಾರ್ಥನೆ ಮಾಡಬೇಕು ಅನ್ನುವುದರ ಬಗ್ಗೆ ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧ ಗ್ರಂಥದಲ್ಲಿ ಬರೆಯುತ್ತಾರೆ. ಶನೇ ಗುಣಮನೆ ಸೋನು ಅನೇಕ ಗುಣ ಸನ್ಮನೆ ಅಂತ, ಅನೇಕ ಗುಣಗಳನ್ನ ಹೊಂದಿರುವಂತಹ ಒಂದು ದೇವರು ಅಂತ ಹೇಳಿ ಶನಿಯನ್ನ ಕೊಂಡಾಡ್ತಾರೆ. ಅಂತಹ ಶನಿ ಜ್ಯೋತಿಷ್ಯದ ಆಧಾರದ ಮೇಲೆ 12 ರಾಶಿಗಳಲ್ಲಿ 9 ಮತ್ತೆ 10ನೇ ಸ್ಥಾನದಲ್ಲಿ ಅವನ ಸಾನ್ನಿಧ್ಯ ಇದೆ ಅಂತ ಜ್ಯೋತಿಷ್ಯ ಹೇಳತ್ತೆ. 9ನೇ ಸ್ಥಾನಕ್ಕೆ ಧರ್ಮ ಅಂತಲೂ 10ನೇ ಸ್ಥಾನಕ್ಕೆ ಕರ್ಮ ಅಂತಲೂ ಕರೀತಾರೆ. ನಮ್ಮ ಮನುಷ್ಯ ಅರ್ಥಾತ್ ಮಾನವ ಬದುಕಿನಲ್ಲಿ ನಾವು ಏನನ್ನ ಮಾಡಬೇಕು ಅಂತ ಕೇಳಿದ್ರೆ ಶಾಸ್ತ್ರಕಾರರು ಹೇಳ್ತಾರೆ, ಧರ್ಮ ಮತ್ತೆ ಕರ್ಮವನ್ನ ಮಾಡಬೇಕು. ಆದರೆ ವಿಹಿತವಾದ ಕರ್ಮವನ್ನ ಮಾಡದೇನೆ ವಿಹಿತವಾದ ಧರ್ಮವನ್ನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ವಿಹಿತವಾದ ಕರ್ಮವನ್ನ ಮಾಡಿದ್ರೆ ಪಾಪ ಸಮುಚ್ಚಯವಾಗಿ ನಮ್ಮನ್ನ ನಮ್ಮೊಟ್ಟಿಗೆ ಅದು ಜೋತು ಬೀಳ್ತದೆ. ವಿಹಿತವಾದ ಧರ್ಮವನ್ನ ಮಾಡಿದ್ರೆ ಆಕಸ್ಮಿಕವಾಗಿ ನಮ್ಮೊಡನೆ ಪುಣ್ಯ ಸಂಚಯನವಾಗತ್ತೆ. ಉದ್ಘಾಟನೆಯನ್ನು ನೆರವೇರಿಸಿದ ಹಟ್ಟಿ ಅಂಗಡಿ ಕ್ಷೇತ್ರದ ಬಾಲಚಂದ್ರ ಭಟ್ ಅವರು ಉದ್ಘಾಟನಾ ಮಾತುಗಳನ್ನು ಆಡಿದರು. ಆಮ್ನಾಯ ಜಪೇನ ನಿಯಮಿತವಾಗಿ ನಡೆಯತಕ್ಕಂತಹ ಪೂಜೆ, ಆಮೇಲೆ ನಿಯಮೇನ ಆ ಕ್ಷೇತ್ರದಲ್ಲಿ ತಂತ್ರಿಗಳು ಯಾವ ಒಂದು ನಿಯಮವನ್ನು ಹಾಕಿರ್ತಾರೆ ಅದನ್ನ, ಅದರಿಂದ ಆ ಒಂದು ಕ್ಷೇತ್ರ ಅಭಿವೃದ್ಧಿ ಬರುತ್ತದೆ. ಆಮೇಲೆ ಉತ್ಸವೇನ ವಾರ್ಷಿಕವಾಗಿ ನಡೆಯತಕ್ಕಂತ ಉತ್ಸವ, ಉತ್ಸವ ಅಂತ ಹೇಳಿದ್ರೆ ದೇವರು ನಮ್ಮ ಹತ್ರಕ್ಕೆ ಬರುವುದು ಅಂತ. ಹೇಗೆ ಅಂತ ಹೇಳಿದ್ರೆ, ಉತ್ಸವ ಮೂರ್ತಿ ಪ್ರತಿ ದಿವಸ ದೇವರ ಒಳಗಡೆ ಪೂಜೆ ಆಗ್ತಾ ಇರ್ತದೆ. ಪೂಜೆ ಆಗಿ ಉತ್ಸವದ ದಿವಸ ಬ್ರಹ್ಮರಥೋತ್ಸವದ ದಿವಸ ಯಾರು ತಂತ್ರಿ ಇರ್ತಾರೆ ಅವನು ಪೂಜೆ ಮಾಡಿ ದೇವರಲ್ಲಿ ಆರತಿ ಮಹಾಮಂಗಳಾರತಿ ಮಾಡಿ ಕೊನೆಯ ಆರತಿಯನ್ನ ಮಾಡಿ ಆರತಿಯನ್ನು ಮಾಡಿ ತಗೊಂಬಂದು ನಂತರ ಉತ್ಸವ ಮೂರ್ತಿಗೆ ಆರತಿ ಮಾಡ್ತಾರೆ. ದೇವರ ಒಂದು ಚೈತನ್ಯ ಆ ಮೂರ್ತಿಯಲ್ಲಿ ಬರ್ತದೆ ಅಂತ ಶಾಸ್ತ್ರವಾಕ್ಯ. ಆ ಉತ್ಸವ ಮೂರ್ತಿ ಹೊರಗಡೆ ಬಂದಾಗ ದೇವರು ನಮ್ಮೊಟ್ಟಿಗೆ ಬಂದ್ರಂತ. ಶಿರ್ಸಿಯ ಮಾರಿಕಾಂಬೆ ಜಾತ್ರೆ ಗೊತ್ತಿರಬಹುದು, ದೇವರ ಮೂರ್ತಿ ಹೊರಗಡೆ ಬರ್ತದೆ ಗದ್ದುಗೆಗೆ ಬರ್ತದೆ, ಅದೇ ರೀತಿ ದೇವರು ನಮ್ಮ ಹತ್ರಕ್ಕೆ ಬರ್ತಾನೆ ಅಂತ. ಬ್ರಹ್ಮರಥೋತ್ಸವ ಸಮಿತಿ ಅಧ್ಯಕ್ಷರಾದ ರವಿ ದೇವಾಡಿಗ ಉಪ್ಪಿನಕೋದ್ರ ಅವರು ಸ್ವಾಗತವನ್ನು ನೆರವೇರಿಸಿದರು. ಕನ್ಯಾನ ಗ್ರಾಮದ ಬಾಡ್ಬೆಟ್ಟಿನ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ದಿನ. ಯಾಕಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಶನೀಶ್ವರ ದೇವಾಲಯಗಳಿರಬಹುದು, ಆದರೆ ಬ್ರಹ್ಮರಥವಾದಂತ ಏಕೈಕ ದೇವಸ್ಥಾನ ಅಂದ್ರೆ ಇವತ್ತು ಬಾಡ್ಬೆಟ್ಟು. ಅದು ನಮಗೆ ಹೆಮ್ಮೆ, ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಯಾಕಂತ ಹೇಳಿದ್ರೆ, 97 ಲಕ್ಷದ ಬಜೆಟ್ ಅನ್ನು ಹಾಕಿಕೊಂಡು ಬಹಳಷ್ಟು ಬೇಗವಾಗಿ ಈ ರಥವನ್ನ ನಿರ್ಮಿಸಿರುವುದು ಕೀರ್ತಿ ಒಂದು ಕ್ಷೇತ್ರಕ್ಕೆ ಸಲ್ತದೆ. ಸಾಕಷ್ಟು ಕಷ್ಟಗಳಿದ್ರೂ ಸಹ ಅದನ್ನ ಬದಿಗೊತ್ತಿ ಶ್ರೀದೇವರ
ರಥವನ್ನ ನಿರ್ಮಾಣ ಮಾಡಲೇಬೇಕೆನ್ನುವ ಚಿತ್ತ ಹೊಂದಿದವರು ಶಿವತ ಜಯರಾಮ ಸ್ವಾಮೀಜಿಯವರು ಅವರು ಈ ದೇವಸ್ಥಾನದ ಪಾತ್ರಿಯಾಗಿ ಈ ಒಂದು ಸ್ಥಳದ ಚಿತ್ರಣವನ್ನೇ ಬದಲಾಯಿಸಿ ಈ ಒಂದು ಕ್ಷೇತ್ರಕ್ಕೆ ಪರಮರಥದ ಕೊಡುಗೆಯಾಗಿ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಭಗವತಿ ಗ್ರೂಪ್ ವೆಜ್ ರೆಸ್ಟೋರೆಂಟ್ ಮುಂಬೈ ಇದರ ಮಾಲಕರಾದ ಲಕ್ಷ್ಮಣ ಪೂಜಾರಿ ಕನ್ನಡ ಕುದುರು ನೇರಳಕಟ್ಟೆಯ ಪುರೋಹಿತರಾದ ಗುರುರಾಜ್ ಸೋಮಯಾಜಿ ವಕೀಲರಾದ ಟಿಬಿ ಶೆಟ್ಟಿ ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್ನ ಜಯಕರ್ ಹಟ್ಟಿಯಂಗಡಿ ಲೋಕನಾಥೇಶ್ವರ ದೇವಸ್ಥಾನದ ಸನತ್ ಕುಮಾರ್ ರೈ ಉಡುಪಿ ಸಂಚಾರಿ ಠಾಣೆಯ ಸಂತೋಷ್ ಗುಲ್ವಾಡಿ ಹಟ್ಟಿಯಂಗಡಿಯ ಆರೋಗ್ಯ ವೈದ್ಯಾಧಿಕಾರಿ ರಂಗನಾಥ್ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾದ ನಾಗಪ್ಪ ಕೊಟ್ಟಾರಿ ಕರ್ಕುಂಜ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸಂತೋಷ್ ಪೂಜಾರಿ ಸೇರಿದಂತೆ ಆಡಳಿತ ಧರ್ಮದರ್ಶಿಗಳಾದ ಜಯರಾಮ್ ಬಾಡಬೆಟ್ಟು ಮುಕ್ತೇಸರರಾದ ಮರ್ಲಣ್ಣ ಬಾಡಬೆಟ್ಟು ಮತ್ತಿತರರು ಉಪಸ್ಥಿತರಿದ್ದು ಜ್ಯೋತಿಷಿಗಳಾದ ರಾಘವೇಂದ್ರ ಭಟ್ ರಥಶಿಲ್ಪಿ ರಾಜಗೋಪಾಲ ಆಚಾರ್ಯ ಇವರನ್ನು ಸನ್ಮಾನಿಸಲಾಯಿತು.